ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಮೀಡಿಯಾ, ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ ನಮ್ಮ ಮೂವಿಗೆ ಸಪೋರ್ಟ್ ಮಾಡೋಕ್ಕೆ ಅಂತ. ಈಗಷ್ಟೇ ಪ್ರೀಮಿಯರ್ ಶೋ ಮುಗಿಸ್ಕೊಂಡ್ ಬಂದ್ವಿ, ನೀವೆಲ್ಲ ನೋಡ್ತಿದ್ದೀರಾ ರಿವ್ಯೂ ಹೇಗಿದೆ ಅಂತ ಜನ. ಆಲ್ಮೋಸ್ಟ್ ಹೌಸ್ಫುಲ್ ಶೋ ನಡೀತು ನಮ್ಮ ಪ್ರೀಮಿಯರ್ ಶೋ, ತುಂಬ ಖುಷಿ ಆಗ್ತಿದೆ ನನಗೆ. ಮೊದಲನೇ ಸಿನಿಮಾ, ಮೊದಲನೇ ಶೋ ಇಷ್ಟು ಸಕ್ಸಸ್ಫುಲ್ ಆಗಿದ್ದಕ್ಕೆ ಜನರು ರಿವ್ಯೂ ಆಲ್ರೆಡಿ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ, ಎಲ್ಲರೂ ಕರೆದು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಮೂವಿ ಬಗ್ಗೆನೂ ಮಾಡ್ತಿದ್ದಾರೆ, ನಮ್ಮ ಆಕ್ಟಿಂಗ್ ಬಗ್ಗೆನೂ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ ಕೇಳಕ್ಕೆ ನೋಡಕ್ಕೆ. ದಯವಿಟ್ಟು 13ನೇ ತಾರೀಕು ಮೂವಿ ರಿಲೀಸ್ ಆಗ್ತಿದೆ, ಇದೇ ಶುಕ್ರವಾರ ಎಲ್ಲ ಥಿಯೇಟರ್ಲ್ಲೂ ರಿಲೀಸ್ ಆಗ್ತಿದೆ. ನಿಮ್ಮ ಹತ್ರ ಥಿಯೇಟರ್ ಎಲ್ಲಿ ನಿಮಗಿದೆ ಅಲ್ಲಿ ಹೋಗಿ ಮೂವಿ ನೋಡಿ, ದಯವಿಟ್ಟು ನೋಡಿ. ಹೊಸಬ್ರು ಸಿನಿಮಾ ಅಂತ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ, ದಯವಿಟ್ಟು ನೋಡಿ. ಈಗ ಬಂದವರೆಲ್ಲರೂ ನೆಕ್ಸ್ಟ್ ವೀಕೆಂಡ್ ಅವ್ರ ಫ್ರೆಂಡ್ಸ್ ಅನ್ನ ಕರ್ಕೊಂಡು ಹೋಗಿ ಮೂವಿ ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಮಗೂ ಖುಷಿ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನಮ್ಮ ಮೂವಿ ನೋಡಿ, ನಮಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ, ನಿಮ್ಮ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡೋದಕ್ಕೆ. ಯು ಕ್ಯಾನ್ ಸಿ ನಮ್ಮ ಎಕ್ಸ್ಪ್ರೆಷನ್, ಪ್ರೀಮಿಯರ್ ಶೋ ಹೇಗಾಯ್ತು ಅಂತ ನಮ್ಮ ಎಕ್ಸ್ಪ್ರೆಷನ್ ಹೇಳ್ತಾ ಇದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಂದು ಸುಮಾರು ಒಂದೆರಡು ಮೂರು ಮೂವಿ ರಿಲೀಸ್ ಆಗಿದೆ, ಬಟ್ ಫಸ್ಟ್ ಟೈಮ್ ಎಲ್ಲ ಮೂವಿ ರಿಲೀಸ್ ಆಗಿದ್ದು ಖುಷಿ ಆಗೇ ಇರುತ್ತೆ. ಬಟ್ ನನಗೆ ನಿಜ ತುಂಬ, ನನ್ನ ಲೈಕ್ ದ ಎಂಟೈರ್ ಮೂವಿ ನೋಡಿ ತುಂಬ ಖುಷಿ ಆಯಿತು, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಜನಗಳು ಕೂಡ ಹಾಗೆ ತುಂಬ ಆಲ್ಮೋಸ್ಟ್ ಹೌಸ್ಫುಲ್ ಆಗಿತ್ತು ಪ್ರೀಮಿಯರ್ ಶೋ. ಐಮ್ ಸೋ ಎಕ್ಸೈಟೆಡ್, ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಐಮ್ ಜಸ್ಟ್ ವೈಟಿಂಗ್ ಫಾರ್ 13th. ಇವಾಗ ಮೂವಿ ನೋಡಿದವರೆಲ್ಲ ಅವ್ರ ಫ್ರೆಂಡ್ಸನ್ನ ಮೌತ್ ಪಬ್ಲಿಸಿಟಿ ಮಾಡಿ, ಅವ್ರ ಫ್ರೆಂಡ್ಸ್ನ ಅವ್ರ ಫ್ಯಾಮಿಲಿ ಜೊತೆ ಬಂದು ಮೂವಿ ನೋಡಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ಹೇಳಿದಾಗೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಮೂವಿ. ನಮ್ಮ ಹೀರೋ ಹೇಳಿದಾಗೆ ಹೊಸಬ್ರಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಮೂವಿ. ಎಲ್ಲರೂ ಬಂದು ಮೂವಿ ನೋಡಿ, ಹೊಸಬ್ರನ್ನ ಬೆಳೆಸಿ. ನೀವು ಬೆಳೆಸಿದ್ರೇ ನಾವು ಇನ್ನೊಂದು ಯಾವುದು ಪ್ರಾಜೆಕ್ಟ್ ಮಾಡಿ ನಿಮಗೆ ಇನ್ನಷ್ಟು ಎಂಟರ್ಟೈನ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮಿಕರಿಗೆ ನನ್ನ ನಮಸ್ಕಾರಗಳು. ಸೊ ಇಲ್ಲಿ ನೀವು ನೋಡಿದ್ದೀರಿ ಪ್ರೀಮಿಯರ್ ಶೋ ತುಂಬ ಹೌಸ್ಫುಲ್ ಆಗಿತ್ತು. ಸೊ ಫಸ್ಟ್ ಆಫ್ ಆಲ್ ನನಗೆ, ನಾನು ದೊಡ್ಡ ಸ್ಕ್ರೀನಲ್ಲಿ ನೋಡ್ತಿದ್ದೇನೆ, ಸೊ ಅದೊಂದು ದೊಡ್ಡ ಖುಷಿಯ ವಿಷಯ. ಸೊ ಇದೇ ಬರುವ ಅಕ್ಟೋಬರ್ 13ಗೆ ನಿಮ್ಮ ಹತ್ತಿರ ಚಿತ್ರರಂಗದಲ್ಲಿ ರಿಲೀಸ್ ಆಗಲಿದೆ. ಸೊ ಎಲ್ಲರೂ ಪ್ಲೀಸ್ ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಫಿಲ್ಮನ್ನು ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಸುಮಾರು ಆರ್ಟ್ ಫಿಲಮ್ಸ್ ಎಲ್ಲ ಮಾಡಿದ್ದೀನಿ, ಬಟ್ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಉಡುಪಿನಲ್ಲಿ ಸದಾ ಒಂದು ವಾರ ಕಂಟಿನ್ಯೂಸ್ ಆಗಿ ಮಳೆಯಲ್ಲಿ ನಾವು ಮಾಡಿದ್ವಿ. ಅದೇನು ಆರ್ಟಿಫಿಷಿಯಲ್ ರೈನೆಲ್ಲ ಏನಿಲ್ಲ, ನ್ಯಾಚುರಲ್ ಆಗಿ ಬರ್ತಾ ಇದ್ದಿದ್ದು ಮಳೆಯಲ್ಲಿ. ಅಷ್ಟು ದಿವಸನೂ ಒಂದು ವಾರನೂ ನೋಡೋಕ್ಕೆ ಇಷ್ಟೇ ಅನ್ನಿಸ್ಬೋದು, ಬಟ್ ಒಂದು ವಾರ, ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಮ್ಮನ್ನ ಇವರು, ನಮ್ಮ ಭಾಸ್ಕರ್ ನಾಯ್ಕು ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಬಟ್ ಎಲ್ಲರೂ ಬಂದು ದಯವಿಟ್ಟು ಎಲ್ರಿಗೂ ಹೇಳಿ, ಬಂದು ದಯವಿಟ್ಟು ಸಿನಿಮಾ ನೋಡಲಿ, ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿದೆ. ಸೊ ನೀವು ಎಲ್ರಿಗೂ ದಯವಿಟ್ಟು ಹೇಳಿ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನೀವು ಇಷ್ಟೊತ್ತು ಕೂತ್ಕೊಂಡು ಮೂವಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಇಡೀ ಮೂವಿನ ನೋಡೋಕ್ಕೆ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ನನಗಂತೂ ಪರ್ಸ್ನಲಿ ತುಂಬ ಇಮೋಷನಲಿ ಅಟ್ಯಾಚ್ ಆಗಿದೆ ಈ ಮೂವಿ. ಇದೇ ಬರುವ ಶುಕ್ರವಾರ ಮೂವಿ ರಿಲೀಸ್ ಆಗ್ತದೆ, ಅಕ್ಟೋಬರ್ 13ನೇ ತಾರೀಕು. ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಭಾಸ್ಕರ್ ಸರ್ಗೆ ತುಂಬಾ ಥ್ಯಾಂಕ್ ಹೇಳ್ಬೇಕು. ನಾಳೆ 13ಕ್ಕೆ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ. ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಕುದುರು ಮೂವಿ ಅಂತೂ ನನ್ಗೆ ಆ ಭಾವನೆಗಳ ಒಂದು ಇದ್ರಲ್ಲಿ ನಾವು ಬದುಕದ ಒಂದು ಪುಟ್ಟ ಸಿನಿಮಾ. ಅಂದ್ರೆ ನನ್ಗೆ ಈ ಸಣ್ಣ ಪಾತ್ರ ಇದ್ರು ಕೂಡ ನಾವು ಅದೇ ಪರಿಸರದಲ್ಲಿ, ಕುದುರು ಅನ್ನುವಂತ ಪರಿಸರದಲ್ಲಿ ವಾಸಿಸುತ್ತಿರುವವರು ಆಗಿರೋದ್ರಿಂದ ಈ ಭಾವನೆಗಳೊಂದಿಗೆ ಬದುಕುವಾಗ ಕಣ್ಣೀರು ಸಹ ಚಿತ್ರವನ್ನ ನೋಡಿ ತುಂಬಾ ಭಾವನಾತ್ಮಕವಾಗಿ ನಾನು ಬಂದೆ. ಆದ್ರೆ ಹಿಂದೆ ಇಷ್ಟೊಂದು ಪರಿಶ್ರಮ ಪಟ್ಟಂತ ಭಾಸ್ಕರ್ ನಾಯ್ಕ ಅವರು ಅಥವಾ ಸಹಗಳು ಎಲ್ಲರೂ, ನಮ್ಮ ಕಲಾವಿದರಿಗೆ ನಾನು ಧನ್ಯವಾದ ಹೇಳ್ತೇನೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ರು ಬಂದದಕ್ಕೆ. ನಂಗೆ ತುಂಬಾ ಖುಷಿ ಆಗುತ್ತೆ. ಹೊಸ ಟೀಮ್ ಅಂತ ಯಾರು ಕೇರ್ಲೆಸ್ ಮಾಡಬೇಡಿ, ಬಂದು ನೋಡಿ. ನಮ್ಗೆ ನಿಮ್ ಪ್ರೀತಿ ಆಶೀರ್ವಾದ ತುಂಬಾ ಮುಖ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಮೂವಿ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಹೊಸ ಟೀಮ್ಗೆ ಎನ್ಕರೇಜ್ ಮಾಡಬೇಕು, ಬೆಳೆಸ್ಬೇಕು ಅಂತ ಕೇಳ್ಕೋತೀನಿ. ಮಾಧ್ಯಮದ ಫ್ರೆಂಡ್ಸ್ಗಳಿಗೆ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಒಂದು 2 ಗಂಟೆ ಬಂದು ಕುತ್ಕೊಂಡು ಈ ಮೂವಿಯನ್ನು ನೋಡಿದ್ರಲ್ಲ, ಹೇಗಾಗಿದೆ ಮೂವಿ? ಚೆನ್ನಾಗಿದೆ. ಪಬ್ಲಿಕ್ ನಮಗೆ ತುಂಬ ಪಾಸಿಟಿವ್ ಫೀಡ್ ಕೊಟ್ಟಿದ್ದಾರೆ, ತುಂಬ ಖುಷಿ ಆಗ್ತದೆ. ನನ್ನ ಫಸ್ಟ್ ಮೂವಿ ಈ ಲೆವೆಲಿಗೆ ಬಂದಿದೆ ಅಂದರೆ ಖುಷಿ ಆಗುತ್ತೆ. ನನ್ನ ಕುದುರು ಟೀಮಿನವರು ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ನಿಮ್ಮ ಮೀಡಿಯಾದ ಕೇಳ್ಕೊಳ್ಳೋದಂದರೆ, ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ, ಅದು ಜನರಿಗೆ ತಲುಪಿಸೋ ಕೆಲಸ ನಿಮ್ಮದು. ನನ್ನ ಜವಾಬ್ದಾರಿ ಮುಗಿತೀವಿ ಇವತ್ತಿಗೆ, 13ಕ್ಕೆ ಬರ್ತದೆ. ಇದನ್ನು ನೀವು ಕರ್ನಾಟಕದ ಮೂಲೆ ಮೂಲೆಗೆ ತಲುಪುವಾಗ ಮಾಡಿ ಜನರು
ಮನೆಯಿಂದ ಹೊರಗೆ ಬರುವಾಗ ಮಾಡಿ. ಈ ಮೂವಿ ನಿಮ್ಮ ಕೈಯಲ್ಲಿದೆ. ಇದು ಕನ್ನಡ ಮತ್ತು ತುಳು ಎರಡು ಲ್ಯಾಂಗ್ವೇಜ್ ಅಲ್ಲಿದೆ. ತುಳು ಮಂಗಳೂರು ಉಡುಪಿ ಕಡೆ ತುಳುವಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ, ಬೇರೆ ಕಡೆ ಎಲ್ಲ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ. ತುಂಬ ಥಿಯೇಟರ್ಗಳಿದೆ, ಮಲ್ಟಿಪ್ಲೆಕ್ಸ್ ಎಲ್ಲ ಆಲ್ ಓವರ್ ಕರ್ನಾಟಕ ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸಿಂಗಲ್ ಥಿಯೇಟರ್ ಬ್ಯಾಂಗ್ಳೂರಲ್ಲಿ ಮಾಡಿಲ್ಲ, ನಾವು ದಕ್ಷಿಣ ಕನ್ನಡದಲ್ಲಿ 10 ಥಿಯೇಟರ್ಲ್ಲಿ ಮಾಡಿದ್ದೀವಿ. ಸೊ ಡಿಮ್ಯಾಂಡ್ ಬರ್ತಾ ಇದೆ ತುಂಬ ಫಿಲ್ಮ್ ನೋಡ್ತಾ. ಸೊ ವಿ ಆರ್ ಡಿಸೈಡಿಂಗ್ ಸೂನ್, ಬರ್ತಾ ಇದೆ ಇನ್ನೊಂದು ಇನ್ನೊಂದು 2 ದಿವಸದಲ್ಲಿ 100 ಥಿಯೇಟರ್ನ ಟಚ್ ಆಗಲಿದೆ. ಬ್ಯಾಂಗ್ಳೂರಿನಲ್ಲಿ ಡಿಮ್ಯಾಂಡ್ ಇದೆ, ಕೆಲವರು ತುಳು ಪೊಲೀಸ್ ಇದೆ, ಖಂಡಿತ ಅವರಿಗೆ ಸ್ಪೆಷಲ್ ಸ್ಕ್ರೀನಿಂಗ್ ಮಾಡಿಸೋಣ. Thank you. Thank you. Thank you so much.